ಉಡುಪಿ ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್ನ ವತಿಯಿಂದ ಆದಿತ್ಯವಾರ ಮಲ್ಪೆ ಕಡಲ ತೀರದಲ್ಲಿ ಬೀಚ್ ಆಹಾರೋತ್ಸವವನ್ನು ಆಯೋಜಿಸಲಾಗಿತ್ತು. ಸುವರ್ಣ ಸಂಭ್ರಮದಲ್ಲಿರುವ ಉಡುಪಿ ಜಿಲ್ಲಾ ಯುವ ಬ್ರಾಹ್ಮಣ ಪರಿಷತ್ನಿಂದ 2012ರಲ್ಲಿ ಆಹಾರೋತ್ಸವ ಆಯೋಜಿಸಿದ್ದು, ಈಗ ಎರಡನೇ ಬಾರಿಗೆ ಮಲ್ಪೆಯಲ್ಲಿ ಆಹಾರೋತ್ಸವ ಆಯೋಜಿಸಲಾಗಿದೆ. ಸಸ್ಯಾಹಾರಿ ಖಾದ್ಯಗಳ ಈ ಆಹಾರೋತ್ಸವದಲ್ಲಿ 25ಕ್ಕೂ ಅಧಿಕ ಬಗೆಯ ಖಾದ್ಯಗಳನ್ನು ಸಾರ್ವಜನಿಕರಿಗೆ ಕನಿಷ್ಠ ದರದಲ್ಲಿ ಸ್ಥಳದಲ್ಲಿಯೇ ತಯಾರಿಸಿ ಒದಗಿಸಲಾಯಿತು. ಸೇವಿಗೆ ಕೂರ್ಮ, ಗುಂಡ ಮೆಣಸಿನಕಾಯಿ, ಪುಂಡಿಗಟ್ಟಿ, ಮೂಡೆ ಕೊಡಕನ, ಪುಲಾವ್, ಬಿಸ್ಕುಟ್ ರೊಟ್ಟಿ, ಪೊಂಗಲ್, ಬಿಸಿಬೇಳೆಬಾತ್, ಪತ್ರೊಡೆ, ಬನ್ಸ್, ಅವಲಕ್ಕಿ ಒಗ್ಗರಣೆ, ಗೋಳಿ ಬಜೆ, ವಿವಿಧ ಬಗೆಯ ಪೋಡಿಗಳು, ಮಡ್ಡಿ, ಸುಕುರುಂಡೆ, ಹಾಲ್ಬಾಯ್, ಡ್ರೈ ಜಾಮೂನು, ಹಲಸಿನ ಅಪ್ಪ ಸಾರ್ವಜನಿಕರ ಬಾಯಿಯಲ್ಲಿ ಘಮಘಮಿಸುವ ಪರಿಮಳದೊಂದಿಗೆ ನೀರೂರಿಸಿದವು. ಇವುಗಳೊಂದಿಗೆ ಬಾಳೆಹಣ್ಣಿನ ರಸಾಯನ, ಇಬ್ಬುಳ ರಸಾಯನ, ಮಾವಿನ ಹಣ್ಣಿನ ರಸಾಯನ, ಎಳ್ಳು ಜ್ಯೂಸ್, ಹೆಸರುಬೇಳೆ ಪಾಯಸಗಳು ಹೊಟ್ಟೆ ತಂಪಡಿಸಿದವು. ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, 10,000ಕ್ಕೂ ಹೆಚ್ಚು ಜನರು ಈ ಸಾಂಪ್ರದಾಯಿಕ ಶೈಲಿಯ ಆಹಾರದ ರುಚಿಯನ್ನು ಆಸ್ವಾದಿಸುವಂತಾಗಿದೆ ಎಂದು ಅಧ್ಯಕ್ಷರಾದ ಶಶಿಧರ್ ಭಟ್ ತಿಳಿಸಿದರು. ಬ್ರಾಹ್ಮಣ ಪರಿಷತ್ತಿನ ವತಿಯಿಂದ 2012ನೇ ಇಸವಿಯಲ್ಲಿ ಮಾಡಿದ ಏನು ಬೀಚ್ ಆಹಾರೋತ್ಸವವನ್ನು ಜನತೆಯ ಒಂದು ಮೆಚ್ಚುಗೆಯ ಪಾತ್ರವಾದದ್ದರಿಂದ ನಾವು ಮತ್ತೆ ಪುನಃ ಈ ಬಾರಿ 2016ನೇ ಇಸವಿಯಲ್ಲಿ ಇದನ್ನು ಮಾಡಬೇಕು ಅಂತ ನಿರ್ಧರಿಸಿ, ಅದಕ್ಕಾಗಿ ಸುಮಾರು ಒಂದೂವರೆ ತಿಂಗಳಿಂದ ಈ ಬಗ್ಗೆ ಒಂದು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ, ಯಾಕಂತ ಹೇಳಿದರೆ 2012ರಲ್ಲಿ ಮಾಡುವಾಗ ನಮಗೆ ಕೆಲವೊಂದು ಐಟಮ್ ತುಂಬ ಕಮ್ಮಿ ಆಗಿತ್ತು. ಆಮಂದರೆ ಯಾವುದೇ ರೀತಿಯ ಒಂದು ವ್ಯಾವಹಾರಿಕವಾದಂತಹ ಒಂದು ಚಿಂತನೆ ಇಲ್ಲದೆ ಬರೀ ಜನಗಳಿಗೆ ರಿಯಾಯಿತಿ ಥರದಲ್ಲಿ, ಹಾಗೆಯೇ ನಮ್ಮ ಸಾಂಪ್ರದಾಯಿಕ ಶೈಲಿಯ ಆಹಾರ ಏನಿದೆ ಅದನ್ನು ಪರಿಚಯಿಸಬೇಕು. ಈ ಗುಂಡಾಗಲಿ ಅಥವಾ ಕಡುಬಾಗಲಿ ಅಥವಾ ಏನು ಪೊಂಗಲ್ ಈ ಥರ ಒಂದು ತಂಪನ್ನು ನೀಡುವಂಥ ಪಾನೀಯದಲ್ಲಿ ಎಳ್ಳು ಮತ್ತು ಇಬುಡ್ಲ ರಸಾಯನ ಈ ಥರದ ವಿಶೇಷವಾದಂತಹ ತಂಪು ಪಾನೀಯಗಳನ್ನು ಮಾಡಿ ಜನರಿಗೆ ನೀಡುವುದು ಮಾತ್ರವಲ್ಲದೆ ಒಂದು ಶಿಸ್ತುಬದ್ಧವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಧರಿಸಿ ಈ ಬಾರಿ ಒಂದು ಅತ್ಯುತ್ತಮವಾದಂತಹ ಒಂದು ಜನರ ಒಂದು ಮೆಚ್ಚುಗೆಗೆ ಪಾತ್ರವಾಗಿದೆ. ಖಾದ್ಯಗಳೇನಿದ್ದಾರೆ ಅದನ್ನು ಸವಿದದ್ದು ಮಾತ್ರವಲ್ಲದೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು ಎಲ್ಲ ಬಗೆಯ ಒಂದು 25ಕ್ಕೂ ಮಿಕ್ಕಿ ಖಾದ್ಯ ಪದಾರ್ಥಗಳನ್ನು ತಯಾರಿಸಿದ್ದಾರೆ.